ವೀಕೆಂಡ್ ಲಾಕ್ಡೌನ್ ಇದೆಯಲ್ಲ ಇದು ಮುಂದಿನ ದಿನದಲ್ಲೂ ಮುಂದುವರಿಯುತ್ತ ಅನ್ನುವಂತ ಅನುಮಾನ ಇದೆ ಏನಾಗ್ತಾ ಇದೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನೋದರ ಜೊತೆಗೆ ಲಸಿಕೆಯ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಕೊರೋನಾ ಲಸಿಕೆ ಬಗ್ಗೆ 108 ಅನುಮಾನಗಳು ಜನರಲ್ಲಿದೆ ವ್ಯಾಕ್ಸಿನ್ ಯಾರು ತಗೋಬೇಕು ಯಾರು ತಗೋಬಾರದು ಯಾವ ಕಾಯಿಲೆ ಇದ್ದವರು ಲಸಿಕೆಯನ್ನ ಹಾಕಿಸಬಾರದು ಹೀಗೆ ನಾನಾ ಪ್ರಶ್ನೆಗಳಿದೆ ಒಂದಷ್ಟು ಸತ್ಯ ಮಿಥ್ಯಗಳ ನಡುವೆ ಜನ ಈಗ ಗೊಂದಲಕ್ಕೆ ಒಳಗಾಗಿದ್ದಾರೆ ಹಾಗಾದ್ರೆ ಈ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತಜ್ಞ ವೈದ್ಯರುಗಳು ಹಾಗೇನೇ ಎಕ್ಸ್‌ಪರ್ಟ್ಸ್ ಏನು ಹೇಳ್ತಾರೆ ಅನ್ನೋದನ್ನ ಕೂಡ ನಾವು ನೋಡೋಣ ಯಾಕಂದ್ರೆ ಎಲ್ಲದಕ್ಕೂ ಕೂಡ ಈಗ ಸತ್ಯ ಮತ್ತು ಮಿಥ್ಯದ ನಡುವೆ ಒಂದಷ್ಟು ಗೊಂದಲಗಳಿಗೆ ಪರಿಹಾರ ಕೊಡುವಂತ ಸಂದರ್ಭ ಗರ್ಭಿಣಿಯರು ಬಾಣಂತಿಯರು ಲಸಿಕೆಯನ್ನ ತಗೋಬಹುದಾ ಪ್ರಮುಖವಾಗಿ ಇಲ್ಲಿ ತುಂಬಾ ಮಹಿಳೆಯರಿಗೆ ಇರುವಂತ ಪ್ರಶ್ನೆ ಪೀರಿಯಡ್ಸ್ ಆಗುವ ಸಮಯದಲ್ಲಿ ಲಸಿಕೆಯನ್ನ ತಗೋಬಹುದಾ ಹಾಕಿಸಿಕೊಳ್ಳಬಹುದಾ ಇದರ ಬಗ್ಗೆ ಒಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ ಬಿಪಿ ಶುಗರ್ ಹೃದಯ ಕಾಯಿಲೆ ಇದ್ದಂತವರಿಗೆ ಕೂಡ ಅಪಾಯನ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳೋದು ಹೀಗೆ ಯಾವ ಯಾವ ಗೊಂದಲಗಳಿದೆ ಸಂಶಯಗಳಿದೆ ಊಹಾಪೋಹಗಳಿಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳಬೇಡಿ ಲಸಿಕೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನ ಜ್ಞಾನವನ್ನ ಕೊಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ ನ್ಯೂಸ್ 18 ಕನ್ನಡದಲ್ಲಿ ಡಾಕ್ಟರ್ ಗಿರಿಧರ್ ಬಾಬು ಹಾಗೇನೇ ಡಾಕ್ಟರ್ ದಿವ್ಯಾ ಅವರು ಉತ್ತರವನ್ನ ಕೊಡ್ತಾರೆ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಲಾಕ್ ಡೌನ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ತಜ್ಞರು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಗೊಂದಲಗಳನ್ನ ನಾವು ತಜ್ಞರಿಗೆ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ತಾರೆ ಈಗಾಗಲೇ ಅನೇಕ ಗೊಂದಲಗಳಿದೆ ಯಾಕಂದ್ರೆ ಮೇ 1 ರಿಂದ 18 ರಿಂದ ಮೇಲ್ಪಟ್ಟಂತ ವರ್ಷವನ್ನ ಮೇಲ್ಪಟ್ಟಂತವರಿಗೆ ಕೊರೋನಾ ಲಸಿಕೆಯನ್ನ ಕೊಡೋದಿಕ್ಕೆ ಈಗ ಆಲ್ರೆಡಿ ಸರ್ಕಾರ ಆದೇಶವನ್ನ ಮಾಡಿದೆ ಇನ್ನೊಂದು ಕಡೆ ಪ್ರೀ ಲಸಿಕೆಯ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡಗಳು ಹೇರ್ತಾ ಇದೆ ಹಾಗಾದ್ರೆ ಯಾರ್ಯಾರು ತಗೋಬೇಕು ಯಾರು ತಗೋಬಾರದು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಒಂದಷ್ಟು ಗೊಂದಲಗಳು ಒಂದಷ್ಟು ಅನುಮಾನಗಳು ಸತ್ಯ ಮಿಥ್ಯಗಳು ಇವೆಲ್ಲವೂ ಕೂಡ ಇದೆ ಹಾಗಾದ್ರೆ ಇದಕ್ಕೆ ಏನು ಹೇಳ್ತಾರೆ ತಜ್ಞರು ತಜ್ಞ ವೈದ್ಯರು ಯಾವ ರೀತಿಯಾಗಿ ಪರಿಹಾರವನ್ನ ಕೊಡ್ತಾರೆ ಇವೆಲ್ಲವನ್ನ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಈಗ ಆ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನುಮಾನಗಳಿಗೆ ಈಗ ಪರಿಹಾರವನ್ನ ಕೊಡುವಂತ ಹಿನ್ನೆಲೆಯಲ್ಲಿ ತಜ್ಞ ವೈದ್ಯರು ಮಾಹಿತಿಯನ್ನ ಕೊಡ್ತಾರೆ ಸಾಕಷ್ಟು ಕಾಯಿಲೆ ಇದ್ದಂತವರು ಕೂಡ ನಾವು ತಗೋಬಹುದಾ ತಗೋಬಾರದಾ ಅನ್ನುವಂತ ಅನುಮಾನ ಇದೆ ಒಂದಷ್ಟು ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಇದ್ದಂತವರಿಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಿದೆ ಅದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ವಯೋಮಾನದವರಿಗೆ ನಾವು ಏನು ಮಾಡಬೇಕು ಏನು ಮಾಡಬಾರದು ಲಸಿಕೆಯನ್ನು ತಗೋಬೇಕಾ ಬೇಡವಾ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ನಾನಾ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರ ಸಂಪೂರ್ಣವಂತಹ ಅನುಮಾನಗಳಿಗೆ ಪರಿಹಾರ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ತಜ್ಞ ವೈದ್ಯರು ನೀಡಲಿದ್ದಾರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಏನು ಹೇಳ್ತಾರೆ ತಜ್ಞ ವೈದ್ಯರು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೋವಿಡ್ ತಾಂತ್ರಿಕ ಸಮಿತಿಯ ಸದಸ್ಯರಾಗಿರುವಂತಹ ಡಾಕ್ಟರ್ ಗಿರಿಧರ್ ಬಾಬು ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಗತ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಹಾಗೇನೇ ನಮ್ಮ ಜೊತೆ ಬಯೋವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ದಿವ್ಯಾ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಡಾಕ್ಟರ್ ಗಿರಿಧರ್ ಬಾಬು ಅವರೇ ಈಗ ಒಂದ್ ಕಡೆ ಲಾಕ್ಡೌನ್ ನ ವಿಚಾರ ಇವತ್ತು ನಾವು ಗಮನಿಸಿದ್ವಿ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಿ ಬಟ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ವೀಕೆಂಡ್ ಕರ್ಫ್ಯೂ ಎಷ್ಟರ ಮಟ್ಟಿಗೆ ಚೈನ್ ಬ್ರೇಕ್ ಮಾಡುವ ಸಾಧ್ಯತೆ ಇದೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಉಪಯೋಗ ಆಗೋದು ಎಷ್ಟರ ಮಟ್ಟಿಗೆ ಅಂತ ಅನ್ಸುತ್ತೆ ನೋಡಿ ನಾವಿಕರು ಈಗ ಕೇಸ್ಗಳು ಬರುವಂತ ಪ್ರಮಾಣ ಏನಿದೆ ಅದನ್ನ ಕಮ್ಮಿ ಮಾಡಬೇಕು ಅದನ್ನ ಕಮ್ಮಿ ಮಾಡಬೇಕು ಅಂದ್ರೆ ನಾವು ಮೊದಲೇ ಸಾಕಷ್ಟು ಆಕ್ಷನ್ಸ್ ತಗೋಬೇಕಿತ್ತು ಅದು ಆಗಿಲ್ಲ ಬಿಡಿ ಈಗ ಹೋಗೋದು ಬೇಡ ಈಗ ಮುಂದೆ ಬರ್ತಕ್ಕಂತ ಕೇಸ್ಗಳ ಪ್ರಮಾಣವನ್ನ ಕಮ್ಮಿ ಮಾಡಬೇಕು ಎಕ್ಸಾಕ್ಟ್ಲಿ ಮಿನಿಮಮ್ 2 ವಾರ ಟೈಮ್ ಬೇಕು ಈಗ ನೀವು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದ್ರೆ 2 ವಾರದ ನಂತರ ಯಾಕಂದ್ರೆ ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಬಂದ್ಬಿಟ್ಟೆ 14 ಡೇಸ್ ಸೊ ಈಗಾಗ್ಲೇ ಹರಡ್ಬೇಕು ಅವ್ರಿಗೆಲ್ಲ ಹರಡ್ ಆಗಿರುತ್ತೆ ಅವರಲ್ಲಿ ಲಕ್ಷಣಗಳು ಬಂದು ಮತ್ತೆ ಡಯಾಗ್ನೋಸ್ ಆಗೋದೆಲ್ಲ ನೆಕ್ಸ್ಟ್ 14 ದಿವಸದಲ್ಲಿ ಆಗುತ್ತೆ ಹಾಗಾಗಿ ಇವತ್ತಿನ ಬೆನಿಫಿಟ್ ಏನಿದೆ ಅದನ್ನ ನೋಡ್ಬೇಕು ಅಂದ್ರೆ 14 ದಿವಸ ನಮಗೆ ಟೈಮ್ ರೇಂಜ್ ಇರುತ್ತೆ ನಾನು ರಫ್ ಆಗಿ 14 ದಿವಸ ಅಂತ ಹೇಳ್ತಾ ಇದ್ದೀನಿ ಅದು ಸಂಪೂರ್ಣ ಲಾಕ್ಡೌನ್ ಆದ್ರೆ ಮಾತ್ರ ಈಗ ನಾವು ಸಂಪೂರ್ಣ ಲಾಕ್ಡೌನ್ ಇಲ್ಲ ಈಗ ಬರೀ
ವೀಕೆಂಡ್ ಏನಾಗಿದೆ ಲಾಕ್ಡೌನ್ ತರ ಆಗಿದೆ ಮತ್ತೆ ನೈಟ್ ಕರ್ಫ್ಯೂ ಆಗ್ತಾ ಇದೆ ಹಾಗಾಗಿ ನಮಗೆ ಇದ್ರ ಸಂಪೂರ್ಣ ಬೆನಿಫಿಟ್ ಸಿಗೋದಿಲ್ಲ ಒಂದ್ ಸ್ವಲ್ಪ ಪಾರ್ಷಿಯಲ್ ಬೆನಿಫಿಟ್ ಸಿಗುತ್ತೆ ಎಷ್ಟು ಅಂತ ನೋಡ್ಲಿಕ್ಕೆ ಎರಡು ವಾರ ಫೈನ್ ಫೈನ್ ಎಸ್ ಈಗ ವ್ಯಾಕ್ಸಿನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಡಾಕ್ಟರ್ ಗಿರಿಧರ್ ಬಾಬು ಅವರೇ ಎಲ್ಲರಿಗೂ ಕೂಡ ಈಗ ಮೇ 18 ಅಂದ್ರೆ ಮೇ 1 ರಿಂದ 18 ವರ್ಷ ಮೇಲ್ಪಟ್ಟವರು ಲಸಿಕೆಯನ್ನು ತಗೋಬಹುದು ಅಂತ ಸಾಕಷ್ಟು ಅನುಮಾನಗಳಿದೆ ಜನರಲ್ಲಿ ಸಾಕಷ್ಟು ಸಂಶಯಗಳಿವೆ ಯಾರು ತಗೋಬೇಕು ಯಾರು ತಗೋಬಾರ್ದು ಅಂತ ಯಾಕಂದ್ರೆ ತಜ್ಞ ವೈದ್ಯರು ಹೇಳ್ತಾ ಇದಾರೆ ಎಲ್ಲರೂ ಕೂಡ ತಗೋಬಹುದು ಅಂತ ಒಂದಷ್ಟು ಜನರಲ್ಲಿ ನಮ್ಗೆ ಈ ತರ ಕಾಯಿಲೆ ಇದೆ ನಾವು ಈ ತರ ಇದೀವಿ ನಾವು ತಗೋಬಾರ್ದ ತಗೋಬಹುದಾ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡೋದಾದ್ರೆ ನೋಡಿ ಈ ಎರಡೂ ಲಸಿಕೆಗಳು ಏನು ಭಾರತದಲ್ಲಿ ಅನುಮತಿ ಸಿಕ್ಕಿದೆ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಎರಡು ಕೂಡ ಸಾಕಷ್ಟು ಸೇಫ್ಟಿ ಇಮ್ಯುನೋಜೆನಿಸಿಟಿ ಮತ್ತೆ ಎಫಿಕೆಸಿ ಈ ಮೂರು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅದರಲ್ಲಿ ನಮಗೆ ಹೆಚ್ಚು ಒತ್ತಿವ ಕೊಡಬೇಕಾಗಿರೋದು ಜನಕ್ಕೆ ಸೇಫ್ಟಿ ಇದು ಸೇಫ್ ಹೌದಾ ಅಲ್ವಾ ಅನ್ನೋದಕ್ಕೆ ಅದಕ್ಕೆ ಸಂಪೂರ್ಣ ಮಾಹಿತಿ ಸಂಪೂರ್ಣ ಎವಿಡೆನ್ಸ್ ಇದೆ ಈ ಎರಡೂ ವ್ಯಾಕ್ಸಿನ್ ಕಂಪ್ಲೀಟ್ ಸೇಫ್ ಆಗಿದೆ ಕೆಲವೇ ಕೆಲವು ಕಂಡೀಷನ್ಸ್ ನಲ್ಲಿ ಎಲ್ಲಿ ಸಿವಿಯರ್ ಅಲರ್ಜಿ ಇರುತ್ತೋ ಅಂದ್ರೆ ಯಾವುದೇ ಮೆಡಿಸಿನ್ ತಗೊಂಡ್ರೆ ಅಲರ್ಜಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದಿದೆ ಅಂತವ್ರು ತಮ್ಮ ಡಾಕ್ಟರ್ನ ಕೇಳ್ಬಿಟ್ಟು ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಅದ್ ನೀವ್ ಮಾತ್ರ ಡಿಸೈಡ್ ಮಾಡ್ಲೇಬೇಡಿ ಆದ್ರೆ ಅದೇ ತರ ಕೆಲವು ಏನಾದ್ರು ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಲಾಂಗ್ ಸ್ಟ್ಯಾಂಡಿಂಗ್ ಅದಕ್ಕೋಸ್ಕರ ಇಂಥ ಪೇಷಂಟ್ಸ್ ದಯವಿಟ್ಟು ತಮ್ಮ ವೈದ್ಯರ ಬಳಿ ಕೇಳಿ ನಾನು ಯಾವ ವ್ಯಾಕ್ಸಿನ್ ತಗೋಬೇಕು ಅಂತ ನಿಮ್ಮ ವೈದ್ಯರು ಅದಕ್ಕೆ ಹೇಳ್ತಾರೆ ಅದು ಬಿಟ್ರೆ ಇನ್ನ ಆಲ್ಮೋಸ್ಟ್ ಎಲ್ಲರೂ 18 ವರ್ಷದ ಮೇಲಿರೋರು ಎಲ್ಲರೂ ಇದನ್ನ ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ ಕಂಪ್ಲೀಟ್ ಸೇಫ್ ಇದು ಎಫೆಕ್ಟಿವ್ ಇದರಿಂದ ಸಾವು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಆಗಿದ್ರೆ ಕೋವಿಡ್ 19 ಇಂದ ಬರಬಹುದಾದಂತ ಸಾವನ್ನ ಸಂಪೂರ್ಣವಾಗಿ 100% ತಡಿಬಹುದು ಸಿವಿಯರ್ ಇಲ್ನೆಸ್ ಅಂದ್ರೆ ಇದರಿಂದ ಈ ವೆಂಟಿಲೇಟರ್ ಹೋಗೋದು ಅಥವಾ ಆಕ್ಸಿಜನ್ ಬೇಕಾಗ್ಬೋದು ಅಂತ ಏನ್ ನಾವು ಅಂದ್ಕೊಂಡಿದೀವ ಕೋವಿಡ್ 19 ಅಲ್ಲಿ ಅದನ್ನ ಕೂಡ ಇವೆರಡೂ ವ್ಯಾಕ್ಸಿನ್ ಸಂಪೂರ್ಣವಾಗಿ ಕಮ್ಮಿ ಮಾಡುತ್ತೆ ಆದ್ರಿಂದ ವ್ಯಾಕ್ಸಿನ್ ತಗೊಳ್ಳೋದು ಬಹಳಷ್ಟು ಒಳ್ಳೇದು ಎಸ್ ಒಂದ್ ಕಡೆ ಈಗಾಗಲೇ ಅಧ್ಯಯನದ ಪ್ರಕಾರ ಕೂಡ 60% ಹಾಗೇನೆ 70% ಎಫೆಕ್ಟಿವ್ ಕೂಡ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ನಾನು ಮಾತನಾಡಿಸ್ತೀನಿ ಡಾಕ್ಟರ್ ಗಿರಿಧರ್ ಬಾಬು ಅವರೇ ಇನ್ನು ಡಾಕ್ಟರ್ ದಿವ್ಯಾ ಅವರೇ ನಾನು ಪ್ರಮುಖವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಿದೆ ಒಂದಷ್ಟು ಅನುಮಾನಗಳಿದೆ ಅದನ್ನ ಕೇಳೋದಕ್ಕೆ ಬಯಸ್ತೀನಿ ನಿಮ್ ಹತ್ರ ಈಗಾಗಲೇ ಅನೇಕ ಮಹಿಳೆಯರು ನಮ್ಗೆ ಕಾಲ್ ಮಾಡಿ ಕೇಳಿದ್ದಾರೆ ಸಾಕಷ್ಟು ಜನ ಕೇಳ್ತಾ ಇರುವಂತದ್ದು ಪೀರಿಯಡ್ಸ್ ವಿಚಾರವನ್ನ ಪೀರಿಯಡ್ಸ್ ಆಗುವಂತಹ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನ್ ಅನ್ನ ತಗೋಬಹುದಾ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ಓಡಾಡ್ತಾ ಇದೆ ವಿಚಾರಗಳು ಪೀರಿಯಡ್ಸ್ ಆಗೋದ್ರಿಂದ ಮುಂಚೆ 5 ದಿವಸ ಆ ನಂತರ 5 ದಿವಸ ತಗೋಬಾರ್ದು ಇಮ್ಯುನಿಟಿ ಇರೋದಿಲ್ಲ ಅವರಲ್ಲಿ ಅಂತ ಹೇಳಿ ಅನೇಕರ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡೋದಕ್ಕೆ ಬಯಸ್ತೀರಿ ಹೌದು ಇವಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂತ ಒಂದು ನ್ಯೂಸ್ ಹರಡಾಡ್ತಾ ಇದೆ ಬಟ್ ಅದ್ ಯಾವ್ದನ್ನು ಗಮನಕ್ಕೆ ತಗೊಳ್ಬೇಡಿ ಇದರಿಂದ ಏನು ಮೇಜರ್ ಎಫೆಕ್ಟ್ಸ್ ಆಗಲ್ಲ ಪೀರಿಯಡ್ಸ್ ಆಗಿಂತ ಮುಂಚೆ ಅಥವಾ ಪೀರಿಯಡ್ಸ್ ಆದ್ಮೇಲೆ ಅಥವಾ ಪೀರಿಯಡ್ಸ್ ಟೈಮ್ ಮೇಲೆ ವ್ಯಾಕ್ಸಿನೇಷನ್ ಆರಾಮಾಗಿ ತಗೋಬಹುದು ಏನಂದ್ರೆ ಪ್ರೆಗ್ನೆಂಟ್ ವುಮೆನ್ ವ್ಯಾಕ್ಸಿನೇಷನ್ ತಗೊಳ್ಳೋದು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ ಯಾಕಂದ್ರೆ ಇವಾಗ ಮಾಡಿರೋ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಪ್ರೆಗ್ನೆಂಟ್ ವುಮೆನ್ ನ ಕನ್ಸಿಡರ್ ಮಾಡಿಲ್ಲ ಪ್ರೆಗ್ನೆಂಟ್ ಯಾವುದೇ ಪ್ರೆಗ್ನೆಂಟ್ ವುಮೆನ್ಸ್ ಮೇಲೆ ಟ್ರಯಲ್ಸ್ ನಡೆದಿಲ್ಲ ಸೊ ಪ್ರೆಗ್ನೆಂಟ್ ವುಮೆನ್ ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಸೇಫ್ಟಿ ಅಥವಾ ಎಫಿಕೆಸಿ ಡೇಟಾ ಬಿಕಾಸ್ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಅವ್ರ ಬಾಡಿ ಕಂಡೀಷನ್ಸ್ ಡಿಫ್ರೆಂಟ್ ಇರುತ್ತೆ ಯಾವುದೇ ಕ್ಲಿನಿಕಲ್ ಸ್ಟಡಿ ಡೇಟಾ ಇಲ್ಲ ಸೊ ಅದ್ರ ಬಗ್ಗೆ ಪ್ರೆಗ್ನೆಂಟ್ ವುಮೆನ್ ತಗೋಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಅಥವಾ ಪೀರಿಯಡ್ಸ್ ಆದ್ಮೇಲೆ ತಗೋ ಅದ್ರ ಜೊತೆಗೆ ಯಾವ್ದು ಸೈಂಟಿಫಿಕ್ ಎವಿಡೆನ್ಸ್ ಯಾವ್ದು ಇಲ್ಲ ಆ ಟೈಮ್ ಅಲ್ಲಿ ತಗೊಂಡ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯಾವ್ದೇ ತರದ ಸ್ಟಡಿ ನಡೆದಿಲ್ಲ ರಿಸರ್ಚ್ ನಡೆದಿಲ್ಲ ಯಾವ್ದೇ ತರ ತಗೊಂಡು ಹಿಂಗಾಯ್ತು ಅನ್ನೋ ಒಂದು ಡಾಕ್ಯುಮೆಂಟೆಡ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಸೊ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ 18 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆಲ್ಲ ವ್ಯಾಕ್ಸಿನ್ ಲಭ್ಯ ಆಗ್ತಿದೆ ಅದೊಂದು ಸಂತೋಷದ ವಿಷಯ ಈ ಕೋವಿಡ್ ಈಗ ಯಂಗ್ ಜನರೇಷನ್ ಅಲ್ಲಿ ಜಾಸ್ತಿ ಡೆತ್ಸ್ ಆಗ್ತಾ ಇದೆ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಇದೆ ಇನ್ಫೆಕ್ಷನ್ಸ್ ರೇಟ್ ಆಗ್ತಾ ಇದೆ ಇಂಥ ಒಂದು ಟೈಮ್ ಅಲ್ಲಿ ಮೇ 1 ರಿಂದ 18 ವರ್ಷದ ಮೇಲೆವರೆಗೂ ವ್ಯಾಕ್ಸಿನ್ ತಗೋಬೇಕು ಅನ್ನೋದನ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಂಡು ಯಾರ್ಯಾರು ಇರ್ತಾರೋ ಅವರು ಇದರಲ್ಲಿ ಸ್ಲಾಬ್ ಅಲ್ಲಿ ಬೀಳ್ತಾರೋ ಅವರೆಲ್ಲ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಓಕೆ ನಾನು ಮಾತನಾಡಿಸ್ತೀನಿ ಡಾಕ್ಟರ್ ಗಿರಿಧರ್ ಬಾಬು ಅವರು ನೀವು ಹೇಳಿದ್ರೆ ಅಂದ್ರೆ ಆಯಾ ಡಾಕ್ಟರ್ಗಳು ಈಗ ಶುಗರ್ ಆಗಿರ್ಬೋದು ಬಿ ಪಿ ಇರುವಂತಹ ಸಂದರ್ಭದಲ್ಲಿ ಥೈರಾಯ್ಡ್ ಇರುವಂತಹವರು ಇವರೆಲ್ಲರೂ ಕೂಡ ಈಗ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ಬೇಕಂತ ಅಂದ್ರೆ ಡಾಕ್ಟರ್ ಯಾವ ವ್ಯಾಕ್ಸಿನ್ ಅನ್ನ ನೀವು ತೆಗೆದುಕೊಳ್ಳಿ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರಾ ಹೇಗೆ ಅಂತೇಳಿ ಎಷ್ಟೋ ಜನ ಈಗ ಯಾವುದೇ ಕಾಯಿಲೆ ಇದ್ರಂತ ಸಂದರ್ಭದಲ್ಲಿ ಕೂಡ ವ್ಯಾಕ್ಸಿನ್ ಅಂದ್ರೆ ವ್ಯಾಕ್ಸಿನ್ ತಗೊಂತೀವಿ ಅನ್ನುವ ಹೋಗುವವರು ಕೂಡ ಇದ್ದಾರೆ ಅಂತವರಿಗೆ ಯಾವ ಸಲಹೆಯನ್ನ ಕೊಡ್ತೀರಿ ನೋಡಿ ಆಗ್ಲೇ ಡಾಕ್ಟರ್ ದಿವ್ಯಾ ಅವ್ರು ಹೇಳಿದಾಗೆ ಪ್ರೆಗ್ನೆನ್ಸಿನಲ್ಲಿ ಕೋವ್ಯಾಕ್ಸಿನ್ ಏನ್ ಹೇಳಿದ್ದಾರೆ ಅಂದ್ರೆ ತಗೋಬೇಡಿ ಅಂತ ಹೇಳಿದ್ದಾರೆ
ಕೋವಿಶೀಲ್ಡ್ ನಲ್ಲಿ ಡೇಟಾ ಇಲ್ಲ ನಮ್ಮ ಹತ್ರ, ಆದ್ರೆ ಬೆನಿಫಿಟ್ ರಿಸ್ಕ್ ಎರಡು ನೋಡ್ಕೊಂಡ್ಬಿಟ್ಟು ತಗೋಬಹುದು ಅಂತ ಹೇಳಿದ್ದಾರೆ. ಇದು ಬಿಟ್ರೆ ಅಲರ್ಜಿ ಇರೋರು ಮಾತ್ರ ಡಾಕ್ಟರ್ ಕೇಳಬೇಕು, ಡಾಕ್ಟರ್ ತಗೊಳ್ಳ ಬೇಡ್ವಾ ಈ ವ್ಯಾಕ್ಸಿನ್ ಅಂತ. ಸಿವಿಯರ್ ಅಲರ್ಜಿ ಇದ್ರೆ ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ಡಾಕ್ಟರ್ ಕೇಳಿ ನಂತರ ಡಿಸಿಷನ್ ಮಾಡ್ಬೇಕು. ಅದ್ ಬಿಟ್ರೆ ಬೇರೆ ಯಾವುದೇ ಕಾಯಿಲೆ ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ರು, ಇಮ್ಯುನೋ ಕಾಂಪ್ರಮೈಸ್ಡ್ ಅಂದ್ರೆ ಈಗ ಎಚ್ ಐ ವಿ ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಇವರು ಕೆಲವರು ಸ್ಟೀರಾಯ್ಡ್ಸ್ ಮೇಲೆ ಇರ್ತಾರೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗಿರೋರು, ಅವರಲ್ಲೂ ಕೂಡ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅಂತವರೆಲ್ಲ ತಮ್ಮ ವೈದ್ಯರ ಬಳಿ ಕೇಳಿ ಹೋಗ್ಬೇಕು. ಅದ್ ಬಿಟ್ಟು ಹೈ ಬ್ಲಡ್ ಪ್ರೆಷರ್ ಇದೆ, ಶುಗರ್ ಪ್ರಾಬ್ಲಮ್ ಇದೆ, ಇಂಥವರೆಲ್ಲ ನಿಮ್ ಡಾಕ್ಟರ್ ಕೇಳಿ. ಎಲ್ಲಾ ಕೆಲಸನು ತಮ್ಮ ಡಾಕ್ಟರ್ ಸಲಹೆ ಮೇಲೆ ಮಾಡೋದು ಒಳ್ಳೇದು. ಆದ್ರೆ ವ್ಯಾಕ್ಸಿನ್ ತಗೊಳ್ಳೋದಿಕ್ ನಿಮ್ಗೆ ಅವಕಾಶ ಇದೆ ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಮೊದ್ಲು ವ್ಯಾಕ್ಸಿನ್ ತಗೊಳ್ಳಿ. ಈಗ ಅಕಸ್ಮಾತ್ ನಿಮ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೂ ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ, ತಗೊಳ್ಳೇಬೇಕು. ಇನ್ಫ್ಯಾಕ್ಟ್ ಬಿ ಪಿ ಇರೋರ್ಗೆ, ಆಮೇಲೆ ಶುಗರ್ ಇರೋರ್ಗೆ, ಮತ್ತೆ ಬೇರೆ ಎಲ್ಲ ಏನ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ ಅದಿರೋರ್ಗೆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಈ ಸಾವಿನ ಪ್ರಮಾಣ ಕಮ್ಮಿ ಆಗುತ್ತೆ, ಸಿವಿಯರ್ ಆಗಿ ಬರುವಂತ ಡಿಸೀಸ್ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಅವರು ಬೇರೆಯವ್ರಿಗಿಂತ ಮೊದ್ಲು ಅವ್ರು ತಗೋಬೇಕು. ಅವರು ಈಗ ಹೆಲ್ತಿ ಪರ್ಸನ್ ತಗೊಳ್ಳೋದಕ್ಕೂ ಮತ್ತೆ ಸಿವಿಯರ್ ಇದು ಮಾರ್ಬಿಡಿಟಿ ಇರೋರು ತಗೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೆಲ್ತಿ ಪರ್ಸನ್ ಗೆ ಬಂದ್ರೂ ಕೂಡ ಜಾಸ್ತಿ ರಿಸ್ಕ್ ಇರೋದೆಲ್ಲ ಇರ್ಬೋದು, ಆದ್ರೆ ಕೋಮಾರ್ಬಿಡಿಟೀಸ್ ಇರೋರಂತೂ ತಗೊಳ್ಳೇಬೇಕು. ಎಸ್, ನಾನು ಮಾತನಾಡಿಸ್ತೀನಿ ಡಾಕ್ಟರ್ ದಿವ್ಯಾ ಅವರೇ. ಈಗ ಒಂದ್ ಕಡೆ ಪ್ರೋಟೀನ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಈ ಒಂದು ವ್ಯಾಕ್ಸಿನ್ ಅನ್ನ ಮಾಡ್ಕೊಳೋದಕ್ಕಿಂತ ಮುಂಚೆ, ಅಟ್ ಲೀಸ್ಟ್ ಅದನ್ನ ಮಾಡಿಸ್ಕೊಂಡ್ರೆ ನಮ್ಮ ಬ್ಲಡ್ ಅಲ್ಲಿ ಇರುವಂತಹ ಯಾವ್ದಾದ್ರು ಅಲರ್ಜಿಗಳಿದ್ರೆ ಗೊತ್ತಾಗತ್ತೆ ಅಂತ. ಹೌದಾ, ಹೇಗೆ? ಪ್ರೋಟೀನ್ ಅದೇನ್ ಮ್ಯಾಂಡೇಟರಿ ಅಲ್ಲ. ಇವಾಗ ತುಂಬಾ ಜನ ತುಂಬಾ ಟೆಸ್ಟ್ ಅನವಶ್ಯಕವಾಗಿ ಪ್ಯಾನಿಕ್ ಆಗಿ ತುಂಬಾ ಟೆಸ್ಟ್ ಮಾಡಿಸ್ಕೋತಾ ಇದಾರೆ, ಅದೆಲ್ಲ ಅವಶ್ಯಕತೆ ಇಲ್ಲ. ನಾನು ವ್ಯಾಕ್ಸಿನ್ ವಿಚಾರವಾಗಿ ನಾನು ಹೇಳೋದು ಒಂದೇ ಒಂದ್ ಪಾಯಿಂಟ್ ಏನಂದ್ರೆ, ಯಾರು ಬ್ಲಡ್ ಥಿನ್ನರ್ ಮೇಲೆ ಇದ್ರೆ, ಅಥವಾ ಯಾರು ಬ್ರೆಸ್ಟ್ ಫೀಡಿಂಗ್ ಅಥವಾ ಪ್ರೆಗ್ನೆಂಟ್ ಇದ್ರೆ, ಅಥವಾ ಯಾವ್ದಾದ್ರು ಡಾಕ್ಟರ್ ಗಿರಿಧರ್ ಬಾಬು ಅವ್ರು ಹೇಳ್ದಂಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಮೆಡಿಕೇಶನ್ಸ್ ಅದ್ರ ಮೇಲೆ ಇದ್ರೆ, ಈ ತರ ಇರೋದವರು, ಅಥವಾ ಮುಂಚೆ ಬೇರೆ ತರ ವ್ಯಾಕ್ಸಿನ್ ಟೆಟನಸ್ ಶಾಟ್ಸ್ ಬೇರೆ ತರ ವ್ಯಾಕ್ಸಿನ್ ತಗೊಂಡು ಏನಾದ್ರು ಸೀರಿಯಸ್ ಅಲರ್ಜಿಕ್ಸ್ ಎಫೆಕ್ಟ್ ಅವರಲ್ಲಿ, ಅನಫಿಲೆಟಿಕ್ ಅಟ್ಯಾಕ್ ಈ ತರ ಸೀರಿಯಸ್ ಎಫೆಕ್ಟ್ಸ್ ಏನಾದ್ರು ಕಾಣಿಸ್ಕೊಂಡಿದೆ ಅಂತವ್ರು ಮಾತ್ರ ತಗೋಬೇಡಿ ವ್ಯಾಕ್ಸಿನ್ಸ್. ಮಿಕ್ಕಿದವರೆಲ್ಲ ಆರಾಮಾಗಿ ತಗೋಬೇಕಾಗುತ್ತೆ. ಸುಮ್ನೆ ಇವಾಗ ಆಗ್ಲೇ ಲ್ಯಾಬ್ಸ್ ಅಲ್ಲೆಲ್ಲ ಇಟ್ ಇಸ್ ಆಲ್ರೆಡಿ ಫುಲ್ ಲ್ಯಾಬ್ ಅಲ್ಲಿ, ಯಾವ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಗಳು ನಡೀತಿದೆ, ತುಂಬಾ ಜನ ಸಿ ಆರ್ ಪಿ ಟೆಸ್ಟ್ ಇನ್ಫ್ಲಮೇಷನ್ ಟೆಸ್ಟ್ ಮಾಡಿಸ್ತಾ ಇದಾರೆ, ಸಿ ಬಿ ಸಿ ಟೆಸ್ಟ್ ಮಾಡಿಸ್ತಾ ಇದಾರೆ, ಅವ್ರ ಡಬ್ಲ್ಯೂ ಬಿ ಸಿ ಲೆವೆಲ್ಸ್ ಆಂಟಿಬಾಡೀಸ್ ಲೆವೆಲ್ಸ್ ಚೆಕ್ ಮಾಡ್ತಾರೆ. ಇಂಥ ಟೈಮಲ್ಲಿ ನೀವು ನಾವು ಪ್ರೋಟೀನ್ ಟೆಸ್ಟ್ ಮಾಡ್ತೀನಿ ಇಂಥ ಇನ್ನೊಂದು ಟೆಸ್ಟ್ ಮಾಡ್ತೀನಿ ಅಂತ ಹೋಗಿ ಲ್ಯಾಬ್ಸ್ ಅಲ್ಲಿ ಹೋಗಿ ಕ್ಯೂ ನಿಲ್ಲೋದು ಅವಶ್ಯಕತೆ ಇಲ್ಲ. ಯಾರ್ಯಾರು 18 ವರ್ಷ ಮೇಲ್ಪಟ್ಟಿರ್ತಾರೋ ಅವರೆಲ್ಲ ಆರಾಮಾಗಿ ಹೋಗಿ ತಗೋಬಹುದು. ಈ ಒಂದು ಲಿಸ್ಟ್ ಆಫ್ ಪೀಪಲ್ ಒಬ್ಬ ಬಿಟ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಹಾಗಾಗಿ ಈ ಟೆಸ್ಟ್ ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು, ಇದರಿಂದಾಗಿ ಈಗ ಬೇರೆ ಏನಾದ್ರು ಎಫೆಕ್ಟ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ, ಬೇರೆ ಯಾವ್ದಾದ್ರು ಸೈಡ್ ಎಫೆಕ್ಟ್ಸ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳಿ, ಆ ತರದ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀರಿ. ಹೌದು ಹೌದು ಹೌದು. ಕೆಲವೊಂದು ಇವಾಗ ವ್ಯಾಕ್ಸಿನ್ ಅಲ್ಲಿ ಯೂಸ್ ಮಾಡುವಂತ ಕೆಲವೊಂದು ಪ್ರಿಸರ್ವೇಟಿವ್ಸ್ ಕೆಲವರಿಗೆ ಅಲರ್ಜಿಕ್ ಇರ್ಬೋದು, ಅಂತವ್ರು ಪ್ರೀವಿಯಸ್ಲಿ ಆಗ್ಲೇ ಟೆಟನಸ್ ಬೇರೆ ಬೇರೆ ಶಾರ್ಟ್ಸ್ ತಗೊಂಡು ಆಗ್ಲೇ ಎಕ್ಸ್ಪೀರಿಯನ್ಸ್ ಮಾಡಿರೋಂಥವ್ರು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ತರ ಈ ವ್ಯಾಕ್ಸಿನ್ ಯಾವ ತರ ಅಫೆಕ್ಟ್ ಮಾಡುತ್ತೆ, ಈ ವ್ಯಾಕ್ಸಿನ್ ಇಂಗ್ರೀಡಿಯೆಂಟ್ಸ್ ಏನೋ ಅವ್ರಿಗೆ ಗೊತ್ತಿರಲ್ಲ, ಅದ್ ಬಿಟ್ಟು ಬೇರೆ ಎಲ್ಲರೂ ಆರಾಮಾಗಿ ತಗೋಬಹುದು. ಓಕೆ ಡಾಕ್ಟರ್ ಗಿರಿಧರ್ ಬಾಬು ಅವರೇ, ಸಾಕಷ್ಟು ಯಂಗ್ಸ್ಟರ್ಸ್ ಪ್ರಶ್ನೆ ಅಂತ ಅನ್ಕೊಳ್ತೀನಿ ನಾನು. ತುಂಬಾ ಜನ ಕೇಳುವಂತದ್ದು, ನಾವು ಆಲ್ಕೋಹಾಲ್ ಗಳನ್ನ ಯೂಸ್ ಮಾಡ್ತೀವಿ ಅಂದ್ರೆ ತಗೊಳ್ತೀವಿ, ಸೊ ಜೊತೆಗೆ ಸಿಗರೇಟ್ ಅನ್ನ ನಾವು ತಗೊಳ್ತೀವಿ, ಸೊ ಸಿಗರೇಟ್ ಆಗಿರ್ಬೋದು ಆಲ್ಕೋಹಾಲ್ ಸೇವನೆ ಮಾಡುವವರು ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಹುದು ಅಥವಾ ಅದನ್ನ ಬಿಡಬೇಕಾಗತ್ತಾ, ಬಿಡೋದಾದ್ರೆ ಎಷ್ಟು ಟೈಮ್ ವರ್ಗೂ ಬಿಡಬೇಕಾಗತ್ತೆ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡ ಮೇಲೆ ಅನ್ನುವಂಥದ್ದು? ಒಳ್ಳೆ ಪ್ರಶ್ನೆ. ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ನಾನು ಎವಿಡೆನ್ಸ್ ಪ್ರಕಾರ ಹೇಳ್ತೀನಿ, ಯಾರಾದ್ರೂ ಟೊಬ್ಯಾಕೋ ಯೂಸ್ ಮಾಡ್ತಿದ್ರೆ, ಬರೀ ಸಿಗರೇಟ್ ಅಂತ ಇಲ್ಲ, ಟೊಬ್ಯಾಕೋ ಯಾವ್ದೇ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ, ಅದನ್ನ ಖಂಡಿತವಾಗಿ ಒಮ್ಮೆಗೆ ಜೀವನ ಪೂರ್ತಿ ಬಿಡೋದು ಒಳ್ಳೇದು. ಅದು ವ್ಯಾಕ್ಸಿನ್ ಗೋಸ್ಕರ ಬಿಡಬೇಕು ಅಂತಲ್ಲ, ಅದರಿಂದ ಬರುವಂತ ಕ್ಯಾನ್ಸರ್ ರಿಸ್ಕ್, ಹೈಪರ್ ಟೆನ್ಷನ್, ಡಯಾಬಿಟೀಸ್ ರಿಸ್ಕ್ ಎಲ್ಲ ಇರೋದ್ರಿಂದ ಟೊಬ್ಯಾಕೋ ಯೂಸ್ ಇನ್ ಎನಿ ಫಾರ್ಮ್ ದಯವಿಟ್ಟು ನಿಲ್ಸಿ. ಆಲ್ಕೋಹಾಲ್ ಕೂಡ, ಓವರ್ ಯೂಸ್ ಆಫ್ ಆಲ್ಕೋಹಾಲ್ ಇಸ್ ಅಸೋಸಿಯೇಟೆಡ್ ವಿತ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಂದ್ರೆ ಬೋತ್ ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟೀಸ್ ಗೆ ರಿಸ್ಕ್ ಇದೆ. ಆದ್ರೆ ಅದಕ್ಕೂ ವ್ಯಾಕ್ಸಿನ್ ಗೂ ಏನು ಸಂಬಂಧ ಇಲ್ಲ. ಅಂದ್ರೆ ಅದರ ಅರ್ಥ ನೀವು ಅದೇ ಮಾಡ್ತಾ ಇರ್ರಿ ಜೀವನ ಪೂರ್ತಿ ಅಂತಲ್ಲ, ಅದರಿಂದ ಅದರದೇ ಆದ ಹೆಲ್ತ್ ಗೆ ರಿಸ್ಕ್ ಇದೆ, ಸೊ ಅದನ್ನ ಸ್ಟಾಪ್ ಮಾಡಿ. ಆದ್ರೆ ವ್ಯಾಕ್ಸಿನ್ ಗಾಗ್ಲಿ ಅದಕ್ಕಾಗ್ಲಿ ಏನು ಸಂಬಂಧ ಇಲ್ಲ. ಈಗ ಎರಡು ವ್ಯಾಕ್ಸಿನೇಷನ್ ಬ್ರೋಶೂರ್ ಅಂತ ಏನಿರುತ್ತೆ ಅದ್ರಲ್ಲಿ ಬರ್ದಿಲ್ಲ ಆಲ್ಕೋಹಾಲ್ ತಗೊಳ್ಳೋರು ಇದನ್ನ ತಗೋಬಾರ್ದು, ಅಥವಾ ತಗೊಂಡ್ಮೇಲೆ ಆಲ್ಕೋಹಾಲ್ 2 ದಿವಸ ತಗೋಬಾರ, ಅದಕ್ಕೆಲ್ಲ ಏನು ಅರ್ಥ ಇಲ್ಲ. ವ್ಯಾಕ್ಸಿನ್
ಆಮೇಲೆ ನೀವೇನ್ ಮಾಡ್ತಿರೋ ಅದ್ ಬೇರೆ ಪ್ರಶ್ನೆ. ವ್ಯಾಕ್ಸಿನ್ ಅಂತೂ ತಗೊಂಡೇ ತಗೊಳ್ಳಿ ಅನ್ನೋದು ಇಲ್ಲಿ ಮುಖ್ಯವಾದ ಸಂದೇಶ. ಓಕೆ, ಅಂದ್ರೆ ವ್ಯಾಕ್ಸಿನ್ ತಗೊಳ್ಳಕ್ಕಿಂತ ಮುಂಚೆನೂ ಬಿಡಬೇಕಾಗಿಲ್ಲ, ಆನಂತರ ಅಂದ್ರೆ ಅವರ ಹೆಲ್ತ್ ವೈಸ್ ಗೆ ಗಮನ, ಅಂದ್ರೆ ಕೆಲವರಿಗೆ ಬಿಡಲೇ ಆಗೋದೇ ಇಲ್ಲ ಅನ್ನುವಂಥವ್ರಿಗೆ ಆ ರೀತಿಯಾದಂತಹ ನೀಡಿಲ್ಲ ಅಂತ ಹೇಳ್ತೀರಿ? ನೋಡಿ, ಬಿಡೋದ್ ಆಗದೇ ಇಲ್ಲ ಅನ್ನೋರ್ಗೆ ಬಿಡಲೇಬೇಕು ಅಂತ ಹೇಳ್ತೀನಿ, ಆದ್ರೆ ವ್ಯಾಕ್ಸಿನ್ಗೋಸ್ಕರ ಬಿಡಬೇಡಿ ಅಂತ ಹೇಳ್ತೀನಿ. ವ್ಯಾಕ್ಸಿನ್ಗೋಸ್ಕರ ನೀವು ಯಾವುದೇ ನಿಮ್ಮ ಡೈಲಿ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಬೇಕಾಗಿಲ್ಲ, ಆದ್ರೆ ಅದನ್ನ ಬಿಟ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಡಾಕ್ಟರ್ ದಿವ್ಯಾ ಅವರೇ, ಈಗ ಬಾಣಂತಿಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಒಂದಷ್ಟು ಬಾಣಂತಿಯರಿಗೆ ಕನ್ಫ್ಯೂಷನ್ ಇದೆ, ನಾವು ವ್ಯಾಕ್ಸಿನ್ ತಗೋಬಹುದಾ ಹೇಗೆ, ನಾವು ಈಗಾಗಲೇ ಹಾಲನ್ನು ಕುಡಿಸ್ತಾ ಇರೋದ್ರಿಂದ ಇಂತಹ ಸಂದರ್ಭದಲ್ಲಿ ಏನಾದರೂ ನಮಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇದೆಯಾ ಅಂತ ಹೇಳಿ, ಇದಕ್ಕೆ ಏನ್ ಹೇಳ್ತೀರಿ? ಇವಾಗ ಕೋವ್ಯಾಕ್ಸಿನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅವ್ರೇನ್ ತಗೋಬೇಡ ಅಂತ ಈಗಾಗ್ಲೇ ಹೇಳಿದ್ದಾರೆ, ಕನ್ಕ್ಲೂಡ್ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಅಲ್ಲಿ. ಕೋವಿಶೀಲ್ಡ್ ಅಲ್ಲಿ ಆತರ ಏನು ಹೇಳಿಲ್ಲ, ಅವರು ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಮಾತಾಡ್ತಾರೆ. ಸೊ ಬ್ರೆಸ್ಟ್ ಫೀಡಿಂಗ್ ವುಮೆನ್ ವ್ಯಾಕ್ಸಿನ್ ತಗೋ ಬಗ್ಗೆ ಅದೇ ಡಾಕ್ಟರ್ ಹೇಳ್ದಂಗೆ ರಿಸ್ಕ್ ಅಂಡ್ ಬೆನಿಫಿಟ್ ರೇಷಿಯೋನ ಥಿಂಕ್ ಮಾಡಿ ತಗೋಬೇಕಾಗಿ ಬರುತ್ತೆ. ಬಟ್ ಅವ್ರು ಆಗ್ಲೇ ಕೋವ್ಯಾಕ್ಸಿನ್ ಅವ್ರು ಆಗ್ಲೇ ಡಿಕ್ಲೇರ್ ಮಾಡಿದ್ದಾರೆ ಬ್ರೆಸ್ಟ್ ಫೀಡಿಂಗ್ ವುಮೆನ್ ಪ್ರೆಗ್ನೆಂಟ್ ವುಮೆನ್ ಅವಾಯ್ಡ್ ಮಾಡಿ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ ಸಜೆಷನ್ ತಗೊಳ್ಳೋದು ಒಳ್ಳೇದು ಅನ್ನುವಂತ ಮಾತನ್ನು, ಸಜೆಷನ್ ತಗೊಂಡು ಯು ಕ್ಯಾನ್ ಪ್ರೊಸೀಡ್ ಫರ್ದರ್, ಅವ್ರ ದೇಹದ ಕಂಡೀಷನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಯು ಕ್ಯಾನ್ ದೇ ಕ್ಯಾನ್ ಡಿಸೈಡ್ ಆನ್ ಟೇಕಿಂಗ್ ದ ವ್ಯಾಕ್ಸಿನ್. ಎಸ್, ಇನ್ನು ಕೂಡ ಒಂದು ಅನುಮಾನ ಇರುವಂತದ್ದು, ಸಾಕಷ್ಟು ಜನರು ಹೇಳ್ತಾರೆ ವ್ಯಾಕ್ಸಿನ್ ತಗೊಂಡ ಸಂದರ್ಭದಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಆಲ್ರೆಡಿ ಡಾಕ್ಟರ್ ಗಳು ಹೇಳಿದ್ದಾರೆ. ಬಟ್ ಕೆಲವೊಂದಷ್ಟು ಜನ ಹೇಳ್ತಾ ಇರೋದು ವ್ಯಾಕ್ಸಿನ್ ತಗೊಂಡ ಮೇಲೆ ಕೂಡ ಸಾವಿನ ಪ್ರಮಾಣ ಆಗಿದೆ, ಸಾವಾಗಿದೆ ಅಂತ ಹೇಳಿ ಒಂದಷ್ಟು ಮಿಥ್ಯಗಳು ಕೂಡ ಈಗ ತಿರುಗಾಡ್ತಾ ಇದೆಯಾ ಗೊತ್ತಿಲ್ಲ, ಅದಕ್ಕೆ ಡಾಕ್ಟ್ರೇ ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ. ನಾನು ಪ್ರಶ್ನೆಯನ್ನ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸರ್ಕಾರ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ವು, ಜನರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ, ಅದಕ್ಕೆ ತಜ್ಞ ವೈದ್ಯರು ಪರಿಹಾರವನ್ನ ಆ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಡಾಕ್ಟರ್ ಗಿರಿಧರ್ ಬಾಬು ಅವರೇ. ಈಗ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಅಂದ್ರೆ ಬ್ರೇಕ್ಗಿಂತ ಮುಂಚೆ ಒಂದಷ್ಟು ಜನ ಹೇಳ್ತಾ ಇರುವಂತದ್ದು ಇದು, ಈಗಾಗಲೇ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿದ್ದಾರೆ, ತೆಗೆದುಕೊಂಡವರಲ್ಲಿ ಸಾವಿನ ಪ್ರಮಾಣ ಕೂಡ ಆಗಿದೆ ಅಂತ ಹೇಳಿ, ಇದಕ್ಕೆ ಏನ್ ಆನ್ಸರ್ ಮಾಡೋದಕ್ಕೆ ಬಯಸ್ತೀರಿ? ನೋಡಿ, ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಮೊದಲನೇದು. ಎರಡನೇದು, ನಿನ್ನೆ ಎರಡು ದಿವಸದ ಹಿಂದೆ ಭಾರತ ಸರ್ಕಾರದಿಂದ ಒಂದು ಎವಿಡೆನ್ಸ್ ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಕೋವ್ಯಾಕ್ಸಿನ್, ಮತ್ತೆ ಎಷ್ಟು ಜನಕ್ಕೆ ಕೋವಿಶೀಲ್ಡ್ ಕೊಟ್ಟಿದ್ದಾರೆ ಅವೆರಡನ್ನು ನೋಡಿ, ಅದರಲ್ಲಿ ಎಷ್ಟು ಜನಕ್ಕೆ ಇದು ಬ್ರೇಕ್ಔಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರೂ ಕೂಡ COVID-19 ಎಷ್ಟು ಜನಕ್ಕೆ ಬಂದಿದೆ ಇನ್ಫೆಕ್ಷನ್ ಅಂತ. ಅದು ಕೋವಿಶೀಲ್ಡ್ ನಲ್ಲಿ 0.03, ಆಮೇಲೆ ಕೋವ್ಯಾಕ್ಸಿನ್ ಅಲ್ಲಿ 0.04. ಅಂದ್ರೆ 100 ಜನರಲ್ಲಿ ತಗೊಂಡ್ರೆ ಒಬ್ರಿಗೂ ಕೂಡ ಬಂದಿರಲ್ಲ, 1000 ಜನ ಅದ್ರಲ್ಲಿ 3 ಜನಕ್ಕೆ ಬಂದಿರುತ್ತೆ ಅಥವಾ 4 ಜನಕ್ಕೆ ಬಂದಿರುತ್ತೆ. ಇನ್ಫೆಕ್ಷನ್ ಬರೋಲ್ಲ ಅನ್ನೋದು ಇದೊಂದು ಮಿತ್, ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರೆ ಇನ್ಫೆಕ್ಷನ್ ಬರೋಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ಅದ್ ತಪ್ಪು. ಈ ವೈರಸ್ ಏನಿದೆ ಏರ್ ಬಾರ್ನ್ ಅಥವಾ ಡ್ರಾಪ್ಲೆಟ್ ಮೂಲಕ ಬಂದು ಈ ಮೂಗಿನ ಮೇಲ್ಭಾಗದಲ್ಲಿ ನೇಸೋ ಫೆರಿಂಗ್ಸ್ ಅಂತ ಇರುತ್ತೆ, ಅಲ್ಲಿರುತ್ತೆ, ಅಲ್ಲಿದ್ದು ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಈ ಅದನ್ನ ತಡೆಯುವಂತ ವ್ಯಾಕ್ಸಿನ್ ಬರಬೇಕು ಅಂದ್ರೆ ಅಲ್ಲೇ ಲೋಕಲ್ ಆಕ್ಷನ್ ಮಾಡುವಂಥದ್ದು ಬೇಕು, ಅದೆಲ್ಲ ನಮ್ಮ ಹತ್ರ ಇರೋದು. ಇವಾಗ ಇರೋದು ಏನು ಅಂದ್ರೆ ಬ್ಲಡ್ ನಲ್ಲಿ ಆಂಟಿಬಾಡೀಸ್ ಅಥವಾ ಅದನ್ನ ಇಮ್ಯೂನ್ ಮೆಕ್ಯಾನಿಸಮ್ಸ್ ನ ಬ್ಲಡ್ ಅಥವಾ ದೇಹದ ಒಳಗಡೆ ಮಾಡ್ತಕ್ಕಂಥದ್ದು ಮೂಗ್ನಲ್ಲ. ಹಾಗಾಗಿ ಇನ್ಫೆಕ್ಷನ್ ಬರ್ಬೋದು, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬಹುದು, ಆದ್ರೆ ಅವರಿಗೆ ಸಾವು ಆಗೋದಿಲ್ಲ COVID-19 ಅಥವಾ ಅವರಿಗೆ ಸಿವಿಯರ್ ಡಿಸೀಸ್ ಅಂದ್ರೆ ಆಕ್ಸಿಜನ್ ಬೇಕಾಗ್ಬಹುದು, ವೆಂಟಿಲೇಟರ್ ಬೇಕಾಗ್ಬಹುದು ಅನ್ನೋದು ಅಂತ ಸಿವಿಯರ್ ಡಿಸೀಸ್ ಕೂಡ ಬರೋದಿಲ್ಲ. ಇನ್ಫೆಕ್ಷನ್ನೇ ಕಮ್ಮಿ, 1000 3 ಜನಕ್ಕೆ ಬರುತ್ತೆ, ಇನ್ಫೆಕ್ಷನ್ ಬಂದ್ರೂ ಸಾವು ಆಗೋದಿಲ್ಲ, ಆಮೇಲೆ ಸಿವಿಯರ್ ಡಿಸೀಸು ಬರೋದಿಲ್ಲ. ಇದನ್ನ ಎಲ್ಲರೂ ಅರ್ಥಕೋಬೇಕು. ಹಾಗಾಗಿ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದಾರೋ ಅವ್ರಿಗೆಲ್ಲ ಕೋವಿಡ್ ನಿಂದ ಸಾವು ಬರೋದಿಲ್ಲ, ವ್ಯಾಕ್ಸಿನ್ ತಗೊಳ್ಳೇಬೇಕು. ಈಗ ನೋಡ್ತಾ ಇದೀವಿ ನಾವು ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಎರಡನೇ ವೇವ್ ಅಲ್ಲಿ ಆಕ್ಸಿಜನ್ ಸಿಕ್ತಿಲ್ಲ, ಬೆಡ್ ಸಿಕ್ತಿಲ್ಲ, ಇವೆಲ್ಲ ನಮಗೆ ಒದ್ದಾಟ. ಮುಂದಿನ ಈಗ 3ನೇ ವೇವ್ ಬಂದೇ ಬರುತ್ತೆ ವಿಂಟರ್ ಅಲ್ಲಿ, ಒಳಗಡೆ ವ್ಯಾಕ್ಸಿನೇಷನ್ ಎಲಿಜಿಬಿಲಿಟಿ ಇದೆ ಅಂದ್ರೆ ನಮಗೆ ಬೇರೆ ತೊಂದರೆ ಇಲ್ಲ. ಮೇಜರ್ ಅಂದ್ರೆ ವ್ಯಾಕ್ಸಿನ್ ತಗೊಂಡು ನೆಕ್ಸ್ಟ್ ವೇವ್ ಬಂದಾಗ ಮಾಸ್ಕ್ ಹಾಕೊಳ್ಳೋದು ಮಾತ್ರ ನಿಲ್ಲಿಸಲೇಬಾರ್ದು, ಯಾಕಂದ್ರೆ ನಮ್ಮಿಂದ ಬೇರೆಯವರಿಗೆ ಇನ್ಫೆಕ್ಷನ್ ಹೋಗ್ಬೋದು, ಆದ್ರೆ ವ್ಯಾಕ್ಸಿನ್ ತಗೊಂಡ್ರೆ ನಮಗಾಗುವಂತ ತೊಂದರೆನ ಕಮ್ಮಿ ಮಾಡ್ಬೋದು.
ಎಸ್ ಅದನ್ನ ಕರೆಕ್ಟ್ ಆಗಿ ಜನ ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ ಯಾಕಂದ್ರೆ ನಾವು ವ್ಯಾಕ್ಸಿನ್ ಹಾಕಿಸ್ಕೊಂಡಿದೀವಿ ನಮಗೆ ಏನು ಆಗಲ್ಲ ಅನ್ನುವಂತವರು ಒಂದಾದ್ರೆ ನಾವು ವ್ಯಾಕ್ಸಿನ್ ಹಾಕೊಂಡ್ರು ನಮಗೆ ಬರುತ್ತೆ ಅನ್ನೋದಾದ್ರೆ ಯಾಕೆ ತಗೋಬೇಕು ನಾವು ಅನ್ನುವಂತ ಪ್ರಶ್ನೆಯನ್ನ ಮಾಡುವವರು ಇದ್ದಾರೆ ಸೋ ಇದು ಅವರಿಗೆ ಸರಿಯಾದಂತ ಉತ್ತರ ಅಂತ ನಾನು ಅಂದ್ಕೊಳ್ತೀನಿ ಏನೋ ಡಾಕ್ಟರ್ ದಿವ್ಯಾ ಅವರೇ ಈಗ ವ್ಯಾಕ್ಸಿನ್ ಅನ್ನು ಒಂದು ಒಂದು ಡೋಸ್ ತಗೊಂಡಂತವರು ಎರಡನೇ ಡೋಸ್ ತಗೊಳ್ಳುವ ಸಂದರ್ಭದಲ್ಲಿ ಏನನ್ನ ಎಚ್ಚರಿಕೆ ವಹಿಸಬೇಕಾಗುತ್ತೆ ವ್ಯಾಕ್ಸಿನ್ ಒಂದ್ ಡೋಸ್ ತಗೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ಇಮ್ಯುನಿಟಿ ಬಂದಿರಲ್ಲ ಇನ್ನು ಎರಡನೇ ಬೂಸ್ಟರ್ ಶಾಟ್ ತಗೊಳ್ಳೇಬೇಕಾಗತ್ತೆ ಅದ್ ತಗೊಂಡ್ಮೇಲೆ ಕಂಪ್ಲೀಟ್ ಇಮ್ಯುನಿಟಿ ಬರುತ್ತೆ ಅದ್ ಬರೋದಕ್ಕೂ ಆಲ್ಮೋಸ್ಟ್ 28 days ತಗೊಳುತ್ತೆ ಈಗಾಗ್ಲೇ ಈ ಕೋವಿಶೀಲ್ಡ್ ಅವ್ರು ಏನ್ ಹೇಳಿದಾರೆ 6 weeks ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಆ ಟೈಮ್ ಅಲ್ಲಿ ಅನವಶ್ಯಕವಾಗಿ ಹೊರಗಡೆ ಓಡಾಡೋದು ಮಾಸ್ಕ್ ಏನಿದೆಯೋ ಅದು ಖಂಡಿತವಾಗಿ ಬಳಸಿ ಆಗ ಆಲ್ಕೋಹಾಲ್ ಬಗ್ಗೆ ಡಾಕ್ಟರ್ ಗಿರಿಧರ್ ಬಾಬು ಅವ್ರು ಹೇಳ್ತಿದ್ರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಟ್ ಅದು ಒಂದ್ ಲೆವೆಲ್ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಒಂದ್ ಸ್ವಲ್ಪ ಇಮ್ಯುನಿಟಿ ಲೆವೆಲ್ಸ್ ಮೇಲೆ ಏನಾದ್ರು ಒಂದ್ ಚೂರ್ ಎಫೆಕ್ಟ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ಇಂಥದ್ದೊಂದು ನಾರ್ಮಲ್ ಆಗಿ ಏನ್ ರೊಟೀನ್ ಲೈಫ್ ಏನ್ ಮಾಡ್ತಿದ್ರು ಅದನ್ನ ಮಾಡಿ ಬಟ್ ವ್ಯಾಕ್ಸಿನ್ ತಗೊಂಡ್ ನಂತರ ಒಂದು ಅಥವಾ ಎರಡು ದಿನ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದು ಒಳ್ಳೇದು ಯಾಕಂದ್ರೆ ಅಥವಾ ತಲೆ ಸುತ್ತು ಬೀಳೋದು ಅಥವಾ ಜ್ವರ ಬರುವಂತ ಚಾನ್ಸಸ್ ಇದೆ ಅದ್ ಬಿಟ್ಟು ರೊಟೀನ್ ಆಗಿ ಏನ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದೀರೋ ಆ ಲೈಫ್ ಸ್ಟೈಲ್ ಫಾಲೋ ಮಾಡಿ ಆಮೇಲೆ ಇನ್ನೊಂದ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ ಇವಾಗ ಇಷ್ಟೊಂದು ಜನ ಕೋಟ್ಯಾಂತರ ಜನ ಭಾರತದಲ್ಲಿ ವ್ಯಾಕ್ಸಿನೇಷನ್ ತಗೊಂಡಿದ್ರೆ ಅಲ್ಲಿ ಅಡ್ವರ್ಸ್ ಇವೆಂಟ್ಸ್ ಫಾಲೋಡ್ ಬೈ ಇಮ್ಯುನೈಸೇಷನ್ ಅಂತ ಹೇಳ್ತಾರೆ ಯಾರಿಗೆ ಸೀರಿಯಸ್ ಆಗಿ ಅಡ್ವರ್ಸ್ ಇವೆಂಟ್ಸ್ ಕಾಣಿಸ್ಕೊಂಡಿದೆ ಅಂತ ಇಲ್ಲಿವರೆಗೂ ನೋಟೆಡ್ ಅಡ್ವರ್ಸ್ ಇವೆಂಟ್ಸ್ ಆಲ್ಮೋಸ್ಟ್ 600-650 ಅಡ್ವರ್ಸ್ ಇವೆಂಟ್ಸ್ ಮಾತ್ರ ಕಾಣಿಸ್ಕೊಂಡಿದೆ ಇನ್ನು ಡೆತ್ ರಿಲೆವೆಂಟ್ ಟು ವ್ಯಾಕ್ಸಿನ್ಸ್ ಆಲ್ಮೋಸ್ಟ್ 180 ಮಾತ್ರ ಇದೆ ಅದು ಎಕ್ಸಾಕ್ಟ್ಲಿ ರಿಲೆವೆಂಟ್ ಟು ವ್ಯಾಕ್ಸಿನ್ ಅಥವಾ ಅವ್ರ ಮುಂಚೆನೆ ಬೇರೆ ಬೇರೆ ಡಿಸೀಸ್ ಇಂದ ಬರ್ತಿದ ಗೊತ್ತಿಲ್ಲ ಸೊ ಈ ಡೇಟಾನೆಲ್ಲ ನೋಡ್ತಾ ಇದ್ರೆ ನಾವು ಇಲ್ಲಿ ಸಾವಿರ ಲಕ್ಷ ಜನ ಕೋವಿಡ್ ಇಂದ ಸಾಯ್ತಾ ಇದಾರೆ ಆದ್ರೆ ವ್ಯಾಕ್ಸಿನ್ ಇಂದ ಅಡ್ವರ್ಸ್ ಇವೆಂಟ್ ಆಗ್ಲಿ ಡೆತ್ ಆಗ್ಲಿ ತೀರಾ ಕಡಿಮೆ ಸೊ ಈ ಡೇಟಾ ನೋಡ್ಕೊಂಡು ಖಂಡಿತವಾಗಿ ಎಲ್ಲರೂ ಭಯ ಇಲ್ಲದೆ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಾನೊಂದು ಆಡ್ ಮಾಡೋದಾದ್ರೆ ಒಂದಷ್ಟು ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಅಂದ್ರೆ ಈಗ ಫಸ್ಟ್ ಡೋಸ್ ತಗೊಂಡಿರ್ತಾರೆ ಕೋವ್ಯಾಕ್ಸಿನ್ ಎರಡನೇದನ್ನು ಕೂಡ ಕೋವ್ಯಾಕ್ಸಿನ್ ತಗೋಬೇಕು ಕೋವಿಶೀಲ್ಡ್ ತಗೊಂಡವರು ತಗೋಬೇಕು ಅಂತ ಸೊ ಯಾರು ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ ಅಂತ ಹೇಳಿ ಅವ್ರೆ ಯಾರು ವ್ಯಾಕ್ಸಿನ್ ತಗೊಂಡಿರ್ತಾರೋ ಅವ್ರು ಯಾವ ಕಂಪ್ನಿ ವ್ಯಾಕ್ಸಿನ್ ತಗೊಂಡಿರ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಕೊಂಡು ಅದೇ ವ್ಯಾಕ್ಸಿನ್ ತಗೊಳ್ಳುವಂಥದ್ದು ಒಳ್ಳೇದು ಬಿಕಾಸ್ ದ ಕಂಪೋಸಿಷನ್ ಆಫ್ ಟೂ ಡಿಫ್ರೆಂಟ್ ಆ ಎರಡು ವ್ಯಾಕ್ಸಿನ್ ಡಿಫ್ರೆಂಟ್ ಆ ಟೆಕ್ನಾಲಜಿ ಯೂಸ್ ಮಾಡಿರೋದು ಅಡಿನೋ ವೈರಸ್ ಟೆಕ್ನಾಲಜಿ ಇದು ಇನ್ನೊಂದು ವೈರಸ್ ಟೆಕ್ನಾಲಜಿ ಇನ್ನೊಂದು ಟೆಕ್ನಾಲಜಿ ಯೂಸ್ ಮಾಡಿ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ವ್ಯಾಕ್ಸಿನ್ ಬಗ್ಗೆ ಬರಬೇಕು ಅಂದ್ರೆ ಯಾವ ವ್ಯಾಕ್ಸಿನ್ ಫಸ್ಟ್ ಡೋಸ್ ತಗೊಂಡಿರ್ತಾರೆ ಖಂಡಿತವಾಗಿ ಸೆಕೆಂಡ್ ಡೋಸ್ ಅದೇ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಇನ್ನಷ್ಟು ಅನುಮಾನಗಳಿವೆ ಯಾಕಂದ್ರೆ ಈಗ 18 days ಸಾಕಷ್ಟು ಅನುಮಾನಗಳಿದೆ ಜನರಲ್ಲಿ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಹೇಗಿರ್ಬೇಕು ಯಾರು ತಗೋಬೇಕು ಯಾರು ತಗೋಬಾರದು ಅನ್ನೋದ್ರ ಬಗ್ಗೆ ತಜ್ಞ ವೈದ್ಯರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಡಾಕ್ಟರ್ ಗಿರಿಧರ್ ಬಾಬು ಅವರೀಗ ಈ ಒಂದು ವ್ಯಾಕ್ಸಿನ್ ವಿಚಾರದಲ್ಲಿ ಈಗ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 28 days ಹಾಗೆಯೇ 48 days ನ ವಿಚಾರಗಳು ಕೂಡ ಬರ್ತಾ ಇದೆ 20 days ಬೇಡ ಇನ್ನೊಂದು ಸ್ವಲ್ಪ ದಿನ ಮುಂದೆ ಹಾಕಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಡಾಕ್ಟರ್ಗಳು ಅಂತ ಹೇಳಿ ಯಾವ ರೀತಿಯಾಗಿ ಹೌದಾ ಇದು ಅಂತ ಹಾಗೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗೆ ಸಂಬಂಧಪಟ್ಟ ಹಾಗೆ 28 days 48 days ಯಾಕೆ ಅನ್ನುವಂತಹ ಪ್ರಶ್ನೆ ನೋಡಿ ಮೊದಲು ಏನಂದ್ರೆ ಯಾವ ವ್ಯಾಕ್ಸಿನ್ ನೀವು ತಗೊಂಡಿರ್ತೀರೋ ಆ ವ್ಯಾಕ್ಸಿನ್ ಮೊದಲನೇ ಡೋಸ್ ತಗೊಂಡಾಗ ಎರಡನೇ ಡೋಸ್ ಯಾವಾಗ ಅಂತ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದೇ ಟೈಮ್ನಲ್ಲಿ ಹೋಗಿ ಅದ್ ಬಿಟ್ಟು ಹೊಸದಾಗಿ ನಾವು ಇನ್ನು ಹೆಚ್ಚು ಸಂಶೋಧನೆ ಮಾಡಕ್ ಹೋದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ ಬಟ್ ಎಲ್ಲರಿಗೂ ಅರ್ಥ ಆಗೋದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಕೋವ್ಯಾಕ್ಸಿನ್ 28 days ಮಾತ್ರ ಮೊದಲನೇ ಡೋಸ್ ತಗೊಂಡಿರ್ತೀರ ಎರಡನೇ ಡೋಸ್ 28 days ಅನ್ನ ತಗೋಬೇಕು ಕೋವಿಶೀಲ್ಡ್ ಅಲ್ಲಿ ಮೊದಲು ಸೇಮ್ ಇಂಟರ್ವಲ್ ಮೊದಲು ಕೋವಿಶೀಲ್ಡ್ ಅಲ್ಲಿ ಹೇಳಿದ್ರು ನಂತರ ಬೇರೆ ಕಡೆ ಬರೋ ಎವಿಡೆನ್ಸ್ ಅಲ್ಲಿ ಏನಾಯ್ತು ಅಂದ್ರೆ 28 days ಕೊಟ್ರು ಇದು ಕೆಲಸ ಮಾಡೇ ಮಾಡುತ್ತೆ ಆದ್ರೆ 6-8 weeks ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲವು ಎವಿಡೆನ್ಸ್ ಹೇಳ್ತು ಆಮೇಲೆ ಇಂಗ್ಲೆಂಡ್ ನಲ್ಲಿ ಇನ್ನೊಂದು ಇಂಟರ್ವಲ್ ಕೊಟ್ರು ಅದನ್ನ ಹೇಳಿದ್ರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಅದರಿಂದ ನಾನು ಬೇರೆ ಇಂಟರ್ವಲ್ಸ್ ಹೇಳಕ್ ಹೋಗಲ್ಲ ಈಗ ಸಮ್ಮರಿ ಏನು ಭಾರತ ಸರ್ಕಾರ 6-8 weeks ನೀವು ಎರಡನೇ ಡೋಸ್ ತಗೋಬಹುದು ಅಂತ ಹೇಳಿದ್ದಾರೆ ಕೋವಿಶೀಲ್ಡ್ಗೆ ಕೋವ್ಯಾಕ್ಸಿನ್ಗೆ 28 days ಅಂದ್ರೆ ಇದು 4 ವಾರ ಆದ್ಮೇಲೆ ಕೋವ್ಯಾಕ್ಸಿನ್ ತಗೋಬೇಕು 6-8 ಆದ್ಮೇಲೆ ಕೋವಿಶೀಲ್ಡ್ ತಗೋಬೇಕು ಇವೆಲ್ಲ ಕನ್ಫ್ಯೂಷನ್ನೇ ಬೇಡ ನೀವು ಫಸ್ಟ್ ಡೋಸ್ ತಗೊಂಡಾಗ ಇಂಥ ದಿವಸ ಬನ್ನಿ ಅಂತ ಯಾವಾಗ ಹೇಳಿರ್ತಾರೋ ಆ ದಿವಸಕ್ಕೆ ಹೋಗಿ ವ್ಯಾಕ್ಸಿನ್ ಅಷ್ಟು ಸಿಂಪಲ್ ಓಕೆ ಡಾಕ್ಟರ್ ದಿವ್ಯಾ ಅವರೇ ಇಮ್ಯುನಿಟಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹೇಳೋದಾದ್ರೆ ಎಷ್ಟು ದಿನಗಳ ನಂತರ ಇದು ಇಮ್ಯುನಿಟಿಯನ್ನ ಹೆಚ್ಚು ಮಾಡುತ್ತೆ ವ್ಯಾಕ್ಸಿನ್ ತೆಗೆದುಕೊಂಡ ಬಳಿಕ ಅಂತ ಹೇಳಿ ಫಸ್ಟ್ ಡೋಸ್ ತಗೊಂಡಾಗ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 2-3 weeks ಒಂದ್ ಮಟ್ಟಿಗೆ ಇಮ್ಯುನಿಟಿ ಬರುತ್ತೆ ಆದ್ರೆ ಸೆಕೆಂಡ್ ಡೋಸ್ ತಗೊಂಡಾಗ
ಕಂಪ್ಲೀಟ್ಲಿ ಇಮ್ಯುನಿಟಿ ಬರುತ್ತೆ. ಆಲ್ಮೋಸ್ಟ್ 4 to 6 weeks ಅಂತ ಏನ್ ಹೇಳ್ತಾರೋ ಅವಾಗ ನಿಮ್ಗೆ ಕಂಪ್ಲೀಟ್ಲಿ ಇಮ್ಯುನಿಟಿ ಬರುತ್ತೆ. ಆದ್ರೆ ತುಂಬಾ ಜನ ತುಂಬಾ ನ್ಯೂಸ್ಗಳು ನಾನು ಕೇಳ್ಪಟ್ಟೆ, ಫಸ್ಟ್ ಡೋಸ್ ತಗೊಂಡಿದ್ದು ವ್ಯಾಕ್ಸಿನ್ ಆಮೇಲೆ ಇನ್ಫೆಕ್ಷನ್ ಬಂತು ಅಂತ, ವ್ಯಾಕ್ಸಿನ್ ತಗೊಂಡಿದ್ದು ಇನ್ಫೆಕ್ಷನ್ ಬಂತು ಅಂತ ಈ ಊಹಾಪೋಹಗಳೆಲ್ಲ. ಸೆಕೆಂಡ್ ಡೋಸ್ ತಗೊಂಡು ಅದು ಕಂಪ್ಲೀಟ್ ಆಗ್ಬೇಕು, ಇಮ್ಯುನಿಟಿ ಡೆವಲಪ್ ಆಗ್ಬೇಕು ಬಾಡಿನಲ್ಲಿ, ಇಟ್ ವಿಲ್ ಟೇಕ್ 4 to 6 weeks. ದಟ್ಸ್ ವೈ ಆ ಪೀರಿಯಡ್ ನು ಚೇಂಜ್ ಮಾಡ್ತಿದ್ರೆ ಬೇಸ್ಡ್ ಆನ್ ದ ಡೇಟಾ ಅಂಡ್ ಸೈಂಟಿಫಿಕ್ ಎವಿಡೆನ್ಸ್. ಇದು ನ್ಯೂ ವ್ಯಾಕ್ಸಿನ್, ಸೊ ರಿಸರ್ಚ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಏನಾದ್ರು ಹೊಸದಾಗಿ ತಜ್ಞರ ತಂಡದಿಂದ ಅಥವಾ ರಿಸರ್ಚ್ ಮಾಡೋ ತಂಡದಿಂದ ಮುಂದೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅದನ್ನ ಕ್ವೆಶ್ಚನ್ ಮಾಡೋದಕ್ಕಿಂತ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಅದು ನಮ್ಮ ಇದಕ್ಕೆ ಆತರ ಅವರು ರಿಸಲ್ಟ್ಸ್ ಇದ್ ಮಾಡಿರ್ತಾರೆ. ಹಾಗೂ ಇದು ಹೊಸದಾಗಿ ಬಂದಿರೋ ವ್ಯಾಕ್ಸಿನ್ ಇಂದ ಇದು ಇದೇ ಗ್ಯಾರಂಟಿ ಅಂತ ಹೇಳಕ್ ಆಗಲ್ಲ. ಏನು ಹೊಸ ಫೈಂಡಿಂಗ್ಸ್ ಏನ್ ಬರ್ತಾ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ ಟು ಪೀರಿಯಡ್ ಕೋವಿಶೀಲ್ಡ್ಗೂ ಕೋವ್ಯಾಕ್ಸಿನ್ಗೂ ಡಿಫ್ರೆನ್ಸ್ ಇದೆ, ಅದನ್ನ ನೋಡ್ಕೊಂಡು ನೀವು ತಗೋಬೇಕು ಆಸ್ ಪರ್ ದಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಇನ್ನೊಂದು ಕೆಲವೊಂದು ಕ್ವೆಶ್ಚನ್ಸ್ ಬರ್ತಾ ಇರುತ್ತೆ ಕೆಲವಿಂದ, ಕೆಲವ್ರು ಹೇಳ್ತಾ ಇದಾರೆ ಓ ವ್ಯಾಕ್ಸಿನ್ 2 ಡೋಸು ಆಯ್ತು ಅದನ್ನು ಕೆಲವ್ರಿಗೆ ಯಾರೋ ಒಬ್ರಿಗೆ ಇನ್ಫೆಕ್ಷನ್ ಬಂತು ಅಂತ. ನಾನ್ ಏನ್ ಹೇಳಕ್ ಇಷ್ಟ, ಈ ವ್ಯಾಕ್ಸಿನ್ ಎಫಿಕೆಸಿ ಏನಿದೆ 70% ಇದೆ ಎಫಿಕೆಸಿ, ಸ್ಪುಟ್ನಿಕ್ ನೋಡಿದ್ರೆ 90%. ಆ ಎಫಿಕೆಸಿ ಏನ್ ಹೇಳುತ್ತೆ ಅಂದ್ರೆ 100 ಜನ ಇನ್ಫೆಕ್ಟ್ ಆದ್ರೆ ಅದ್ರಲ್ಲಿ 70% ಜನಕ್ಕೆ 100% ದೇ ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಇಮ್ಯುನಿಟಿ ಅಂಡ್ ದೇ ವಿಲ್ ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳುತ್ತೆ. ಯಾರೋ ಒಬ್ರಿಗೆ ಇಬ್ರಿಗೆ ಇನ್ಫೆಕ್ಷನ್ ಆದ್ರೆ ಇಡೀ ವ್ಯಾಕ್ಸಿನ್ ಮೇಲೆ ಇದು ಮಾಡೋದು ಸರಿಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಅಂದ್ರೆ ಈಗ ಒಂದಷ್ಟು ಏನಾದ್ರು ಸೈಡ್ ಎಫೆಕ್ಟ್ಸ್ ಅಡ್ವರ್ಸ್ ಎಫೆಕ್ಟ್ ಕಾಣಿಸ್ಕೊಳ್ತು, ಅಲರ್ಜಿ ಏನೋ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿ, ಯಾಕಂದ್ರೆ ಎಷ್ಟೋ ಜನ ಭಯ ಪಡೋರು ಇದಾರೆ ಏನೋ ಆಯ್ತು ಏನೋ ಅಂತ ಹೇಳಿ, ಏನ್ ಮಾಡ್ಬೇಕಾಗ? ಇಲ್ಲ, ಈಗಾಗಲೇ 30 minutes ಆಫ್ ವೇಟಿಂಗ್ ಪೀರಿಯಡ್ ಇದೆ ಎನಿ ವ್ಯಾಕ್ಸಿನೇಷನ್ ಸೆಂಟರ್ಸ್ ಅಲ್ಲಿ. ಅಲ್ಲಿ ಇಮಿಡಿಯೇಟ್ ಆಗಿ ಏನೋ ಅನಫಿಲೆಟಿಕ್ ಶಾಕ್ ಏನಾದ್ರು ಬಂದ್ರೆ ಅದಕ್ಕೆ ಪ್ರಕಾರ ಡ್ರಗ್ಸ್ ಎಲ್ಲ ದೇ ಆರ್ ವೆಲ್ ಎಕ್ವಿಪ್ಡ್ ಆಲ್ ದ ವ್ಯಾಕ್ಸಿನೇಷನ್ ಸೆಂಟರ್ಸ್. ಅನಫಿಲೆಟಿಕ್ ಶಾಕ್ ಯೂಶಲಿ ಕಾಣಿಸ್ಕೊಂಡ್ರೆ ವ್ಯಾಕ್ಸಿನ್ ತಗೊಂಡು 5 to 10 ನಿಮಿಷಕ್ಕೆ ಕಾಣಿಸ್ಕೊಳುತ್ತೆ. ಆ ತರ ತಗೊಂಡ್ರೆ ಅದಕ್ಕೆ ಯಾವ ತರ ಇಂಜೆಕ್ಟ್ ಇನ್ಶುರೆನ್ಸ್ ಕೊಡ್ಬೇಕು ಅದೆಲ್ಲ ವೆಲ್ ಎಕ್ವಿಪ್ ಇದೆ. ಅದಾದ್ಮೇಲೆ ಆದ್ರೆ ಒಂದಿನ ಆದ್ಮೇಲೆ ವ್ಯಾಕ್ಸಿನ್ ಜೊತೆಗೆ ಈ ಪ್ಯಾರಾಸಿಟಮಾಲ್ ತಗೊಳ್ಳಿ ಅಂತಾನು ಹೇಳ್ತಾ ಇದಾರೆ. ಜ್ವರ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿದೆ. ಇದೇ ಮ್ಯಾಕ್ಸಿಮಮ್ ಇನ್ನು ಫೆಟೀಗ್ ಸುಸ್ತಾಗುವಂತ 2-3 ದಿವಸ ಸುಸ್ತಾಗಿರುತ್ತೆ. ಸೊ ಒಳ್ಳೆ ಬಿಸಿ ಬಿಸಿ ಆಹಾರ ತಗೊಂಡು ನಾವು ನಮ್ಮನ್ನ ನಾವು ಟೇಕ್ ಕೇರ್ ಮಾಡ್ಬೇಕು. ಅದ್ ಬಿಟ್ಟು ಮೇಜರ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನು ಡಾಕ್ಟರ್ ಗಿರಿಧರ್ ಬಾಬು ಅವರೇ, ಎರಡು ಪ್ರಶ್ನೆಗಳಿದೆ, ಯಾಕಂದ್ರೆ ಇದೆಲ್ಲರೂ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಒಂದು, ಕೋವ್ಯಾಕ್ಸಿನ್ ಒಂದ್ಸಲ ಒಂದು ಡೋಸು, ಕೋವಿಶೀಲ್ಡ್ ಇನ್ನೊಂದು ಡೋಸು. ಸೊ ಅದನ್ನ ಆ ತರ ನಾವೇನಾದ್ರೂ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಇನ್ನೊಂದ್ ಕಡೆ ಈಗಾಗಲೇ 18 ವರ್ಷ ಮೇಲ್ಪಟ್ಟವರಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್, ಯಾಕಂದ್ರೆ ನಾವು ಈಗಾಗಲೇ ಹೇಳ್ತಾ ಇದೀವಿ, ನೀವೆಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಿ ಅನ್ಕೊಡ್ತೀನಿ ನಾನು, ಎಡ್ವರ್ಸ್ ಎಫೆಕ್ಟ್ ಆಗುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ. ಆದ್ರೆ ಅವರವರ ಬಾಡಿ ಟೆಂಪರೇಚರ್ ಮೇಲೆ ಆಗಿರ್ಬೋದು ಅಥವಾ ಅವರ ಬಾಡಿಯ ಇದ್ರ ಮೇಲೆ ವೆದರ್ ಮೇಲೆ ಹೋಗುತ್ತೆ ಅಂತ ಹೇಳಿ. ಸೊ ಎಡ್ವರ್ಸ್ ಎಫೆಕ್ಟ್ ಆಗೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಮೊದಲೇ ಪ್ರಶ್ನೆ ಉತ್ತರ, ಇಲ್ಲಿವರೆಗೂ ಸ್ಟಡಿ ಮಾಡಿಲ್ಲ. ಮೊದ್ಲು ಕೋವ್ಯಾಕ್ಸಿನ್ ತಗೊಂಡು ಆಮೇಲೆ ಕೋವಿಶೀಲ್ಡ್ ತಗೊಳ್ಳೋದು ಅಥವಾ ಮೊದ್ಲು ಕೋವಿಶೀಲ್ಡ್ ತಗೊಂಡು ಆಮೇಲೆ ಕೋವ್ಯಾಕ್ಸಿನ್ ತಗೊಳ್ಳೋದು, ಇದನ್ನ ಟ್ರಯಲ್ ಮಾಡ್ಬೇಕು. ಟ್ರಯಲ್ ಅಂದ್ರೆ ಇದು ಜನರಿಗೆ ಕೊಟ್ಟು ಅದರಿಂದ ಏನಾದ್ರೂ ಇಂಟ್ರಾಕ್ಷನ್ ಆಗುತ್ತಾ, ಏನ್ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಅದನ್ನ ಸ್ಟಡಿ ಮಾಡಿಲ್ಲ. ಇನ್ನು ಭಾರತ ದೇಶದಲ್ಲೂ ಮಾಡಿಲ್ಲ, ಬೇರೆ ಕಡೆನೂ ಮಾಡಿಲ್ಲ. ಇನ್ ಮಾಡ್ಬೇಕಷ್ಟೇ. ಆದ್ರೆ ಗೊತ್ತಿಲ್ಲದಲ್ಲೇ ಇರೋದನ್ನ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಎರಡು ಒಂದೇ ವ್ಯಾಕ್ಸಿನ್ ತಗೊಂಡ್ರೆ ಬೆನಿಫಿಟ್ ಅಂತ ಇದೆ, ಅದ್ ಬಿಟ್ಟು ನಾವ್ ಏನಾದ್ರೂ ಮಿಕ್ಸ್ ಮಾಡ್ತೀವಿ, ಇನ್ನೇನೋ ಪ್ರಯೋಗ ಮಾಡ್ತೀವಿ ಅನ್ನೋದಕ್ಕೆ ನಾವು ಸೈಂಟಿಸ್ಟ್ ಗಳಲ್ಲ. ನಾವು ಸೈಂಟಿಸ್ಟ್ ಕೆಲಸ ಮಾಡೋದ್ ಬಿಟ್ಟು ನಾವು ಬರೀ ವ್ಯಾಕ್ಸಿನ್ ತಗೊಳ್ಳೋ ಕೆಲಸ ಮಾಡೋಣ. ಸೈಂಟಿಸ್ಟ್ ಕೆಲಸ ಮಾಡ್ಲಿ, ಆಮೇಲೆ ಸರ್ಕಾರ ಹೇಳುತ್ತೆ ನಮ್ಗೆ ಏನ್ ಮಾಡ್ಬೇಕು ಅಂತ, ಅಷ್ಟನ್ನ ಫಾಲೋ ಮಾಡೋಣ. ನಾನು ಯಾಕೆ ಇಷ್ಟು ಸಿಂಪಲ್ ಆಗಿ ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತ, ಜನರು ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನೊಂದ್ ಕಡೆ ಒಂದು 3-4 ಕೇಸ್ ಇದೇ ತರ ಆಗಿದೆಯಂತೆ ಆಲ್ರೆಡಿ. ಈಗಾಗ್ಲೇ ಒಂದ್ಸಲ ಕೋವ್ಯಾಕ್ಸಿನ್ ತಗೊಳ್ಳೋದು, ಕೋವಿಶೀಲ್ಡ್ ತಗೊಳ್ಳೋದು, ಆನಂತರ ಅವ್ರಿಗೆ ಅಲರ್ಜಿಸ್ ಕಂಡು ಬರ್ತಾ ಇರುವಂತದ್ದು, ಇಂತಹ ಕೇಸ್ಗಳಾಗಿದೆ ಅಂತ. ನನ್ನ ವಿನಂತಿ ಮನವಿ ಎಲ್ಲರಲ್ಲೂ ಏನು ಅಂದ್ರೆ, ದಯವಿಟ್ಟು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನಿಮ್ಮ ದೇಹ, ನಿಮ್ಮ ಆರೋಗ್ಯ. ನೀವು ಇದರಿಂದ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಏನೋ ಅಂದ್ಕೊಂಡ್ ಮಾಡಿ ಇನ್ನೊಂದ್ ತೊಂದರೆಗೆ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ಕಾರ ಏನ್ ಹೇಳಿದೆಯೋ ಅದನ್ನ ಮಾತ್ರ ಫಾಲೋ ಮಾಡಿ. ಕೋವ್ಯಾಕ್ಸಿನ್ ಮೊದಲನೇ ಡೋಸ್ ತಗೊಂಡಿದ್ರೆ ಎರಡನೇ ಡೋಸ್ ಕೂಡ ಕೋವ್ಯಾಕ್ಸಿನ್ನೇ ತಗೊಳ್ಳಿ, ಅದರಿಂದ ಮಾತ್ರ ನಿಮಗೆ ಬೆನಿಫಿಟ್ ಆಗೋದು. ಅದ್ ಬಿಟ್ಟು ಬೇರೆ ಏನೇ ತಗೊಂಡ್ರು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತ ಟೈಮ್ನಲ್ಲಿ ಒಳ್ಳೇದಾಗುತ್ತೆ ಅಂತ ಊಹೆ ಮಾಡ್ಕೊಂಡು ಹೋಗಿ ಹೊಸ ತೊಂದರೆಗೆ ಸಿಲ್ಕೊಳ್ಳೋದು ಬೇಡ ಅಂತ ನನ್ನ ಒಂದು ವಿನಂತಿ. ವಿನಂತಿ ಅಷ್ಟೇ ಅಲ್ಲ, ಮೈ ಸ್ಟ್ರಾಂಗ್ ಅಡ್ವೈಸ್ ಬೇಸ್ಡ್ ಆನ್ ಸೈನ್ಸ್. ಇದಾದ್ಮೇಲೆ ಎರಡನೇ ಪ್ರಶ್ನೆ ಏನ್ ಕೇಳಿದ್ರೆ, 18 ವರ್ಷದ ಮೇಲಿರೋರಿಗೆ ಪೀಪಲ್ ಏನಾದ್ರು ರಿಸ್ಕ್ ಇದೆಯಾ ಅಂತ.
ಇದು ಸ್ಟಡಿ ಆಗಿರೋದೇ ಎಲ್ಲಾ ಟ್ರಯಲ್ಸ್ 18 ವರ್ಷದ ಮೇಲಿರೋರ್ಗೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ, ಯಾವುದೇ ಇದ್ರ ಬಗ್ಗೆ ಒಂದು ಸಂದೇಹ ಇಟ್ಕೊಳ್ಳದಲ್ಲೇ ನೀವೊಬ್ರೆ ಹೋಗೋದಲ್ಲ, ನಿಮ್ಮ ಫ್ರೆಂಡ್ಸು ನಿಮ್ಮ ಸರ್ಕಲ್ ಅಲ್ಲಿ ಏನ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ ಅಲ್ಲಿ ಇರ್ತಿರೋ ಅವ್ರಿಗೆಲ್ಲ ಮೊಬಿಲೈಸ್ ಮಾಡಿ, ಆಮೇಲೆ ಯಾವ ಜನಕ್ಕೆ ಇದ್ರ ಬಗ್ಗೆ ಸಂದೇಹ ಇದೆ ಅದನ್ನ ಹೇಗೆ ನಿವಾರಿಸ್ಬೇಕು ಅಂತ ನೀವು ಅವರಿಗೆ ಮಾರ್ಗದರ್ಶನ ಕೊಡಿ. ಯಾಕಂದ್ರೆ ಒಂದ್ಸಲ ಯಂಗ್ ಪೀಪಲ್ ಇದನ್ನ ಲೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಕವರೇಜು ಜಾಸ್ತಿ ಆಗುತ್ತೆ, ಆಮೇಲೆ ಮುಂದೆ ಬರೋ ಅಂತ ವೇವ್ ಗಳಿಗೆ ಏನ್ ತೊಂದರೆ ಆಗುತ್ತೆ ಅದನ್ನು ಕೂಡ ನಾವು ತಪ್ಪದೇ ಅದನ್ನ ಕಮ್ಮಿ ಮಾಡಬಹುದು. ಓಕೆ, ಡಾಕ್ಟರ್ ಗಿರಿಧರ್ ಬಾಬು ಹಾಗೆ ಡಾಕ್ಟರ್ ದಿವ್ಯಾ, ವ್ಯಾಕ್ಸಿನ್ ಬಗ್ಗೆ ಇರುವಂತಹ ಗೊಂದಲಗಳಿಗೆ, ಜನರ ಅನುಮಾನಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ, ಪರಿಹಾರವನ್ನ ಕೊಟ್ಟಿದ್ದೀರಾ, ಜನರಿಗೆ ಇದೆಲ್ಲವೂ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಕೂಡ ಅವರು ವ್ಯಾಕ್ಸಿನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನವರಿಕೆ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಪ್ರತಿದಿನ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆ ಸೇರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಬೆಡ್ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಇನ್ನೂ ಕೂಡ ಕೇಳಿ ಬರ್ತಾನೆ ಇದೆ. ಬೆಡ್ ಸಿಗ್ಲಿಲ್ಲ, ಆಕ್ಸಿಜನ್ ಕೂಡ ಸಿಗ್ಲಿಲ್ಲ, ನರಳಾಡಿ ನರಳಾಡಿ ಪ್ರಾಣ ಬಿಟ್ಟಿದ್ದಾರೆ ಕೊರೋನಾ ವಾರಿಯರ್. ಬಿಬಿಎಂಪಿಯ ಸ್ವಾಬ್ ಕಲೆಕ್ಟರ್ ಗೀತಾ ಸಾವನ್ನಪ್ಪಿದ್ದಾರೆ. ಬೆಡ್ ಸಿಗ್ಲಿಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ನರಳಾಡಿ ಪ್ರಾಣ ಬಿಟ್ಟಿದ್ದಾರೆ ಕೊರೋನಾ ವಾರಿಯರ್. ಒಂದು ವಾರದ ಹಿಂದೆ ಗೀತಾಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು, ನಾಲ್ಕೈದು ಆಸ್ಪತ್ರೆಗಳಿಗೆ ಅಲೆದಾಡಿದ್ರೂ ಕೂಡ ಬೆಡ್ ಸಿಕ್ಕಿರ್ಲಿಲ್ಲ. ಕೊನೆಗೆ ವಿಕ್ಟೋರಿಯಾದಲ್ಲಿ ಬೆಡ್ ವ್ಯವಸ್ಥೆ ಆಗುತ್ತೆ, 4 ಗಂಟೆಗಳ ಕಾಲ ಕಾದ ಬಳಿಕ ಬೆಡ್ ಸಿಗುತ್ತೆ, ಅಷ್ಟರಲ್ಲಿ ಆಕ್ಸಿಜನ್ ಮಟ್ಟವೇ ಕಡಿಮೆಯಾಗಿ ಬಿಡುತ್ತೆ. ಗೀತಾ ಸಾವನ್ನಪ್ಪಿದ್ದಾರೆ. ಬಿಬಿಎಂಪಿ ಈಸ್ಟ್ ಜೋನ್ ಸ್ವಾಬ್ ಕಲೆಕ್ಟರ್ ಆಗಿದ್ರು ಗೀತಾ. ಯಾರ್ಯಾರಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ, ಅದರಲ್ಲೂ ಕೂಡ ಕೊರೋನಾ ವಾರಿಯರ್ ಗಳನ್ನೇ ನಮ್ಗೆ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ದುರಂತದ ವಿಚಾರ. ಇದು ಎಲ್ಲರ ಪ್ರಾಣಕ್ಕೂ ಕೂಡ ಬೆಲೆ ಇದೆ, ಎಲ್ಲರ ಜೀವಕ್ಕೂ ಬೆಲೆ ಇದೆ. ಆದ್ರೆ ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಆರೋಗ್ಯವನ್ನ ನಾವೇ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಎಲ್ಲೂ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಏನಾದ್ರೂ ಕೊರೋನಾ ಬಂತು ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಬಿಬಿಎಂಪಿ ಎಂಪ್ಲಾಯಿ ಏನ್ ಮಾಡ್ತಿಲ್ಲ, ಇವಾಗ ಅವ್ರು ನಮ್ಮ ತಾಯಿ ತೀರೋಗಿದ್ದಾರೆ ಬಿಬಿಎಂಪಿ ಇಂದ. 21st ಈ ತಿಂಗಳು 21st ಅವ್ರನ್ನ ಅಡ್ಮಿಟ್ ಮಾಡಿ ಸೆಂಟ್ ಜಾನ್ಸ್ ಅಲ್ಲಿ. ಇವತ್ತು ತಗೊ ಸೆಂಟ್ ಜಾನ್ಸ್ ಒಬ್ಬತ್ತೇ ಇಲ್ಲ, ಅವರ ಕ್ಲೀನ್ ಆಗಿ ವೆಂಟಿಲೇಷನ್ ಇಲ್ಲ, ಐ ಸಿ ಯು ವಾರ್ಡ್ಗೆ ನಾವು ಚೇಂಜ್ ಮಾಡ್ಬೇಕು ಅಂತ ಅವ್ರು ಬಿ ನಾವು ಎಲ್ಲ ಕಡೆ ಹುಡ್ಕಿದೀವಿ. ನಾವು ವಾರ್ಡ್ಗೆ ಒಂದು ಹಾಸ್ಪಿಟಲ್ ಅಲ್ಲಿ ಇಲ್ಲ, ಎಲ್ಲ ಬಿಸಿ ಬಿಸಿ ಬಿಸಿ. ಯಾರು ಬಿಬಿಎಂಪಿ ಕಡೆಯಿಂದ ಒಂದು ಹೆಲ್ಪ್ ಮಾಡಿಲ್ಲ. ಬಿಬಿಎಂಪಿ ಆಂಬುಲೆನ್ಸ್ ಬಂದು ಡ್ರೈವರ್ ಕಾಸ್ಟ್ ತಗೊಂಡಿದ್ರು. ನಮ್ಮ ಸೇಫ್ಟಿಗೆ ನಾವು ಟೆಸ್ಟ್ ಮಾಡೋದು, ನಾನು ಜಾಪಿಂಗ್ ಅವ್ರ ಡಿ ಇ ಓ, ಆದ್ರೂ ನಾವು ಕೆಲಸ ಮಾಡೋದು ನಮ್ಮ ಸೇಫ್ಟಿಗೆ. ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಏನಿಲ್ಲ ನಮ್ಮ ಕಡೆ. ನಮಗೆ ಬಿಬಿಎಂಪಿ ಕಡೆಯಿಂದ ಏನು ಗೌರ್ಮೆಂಟ್ ಏನು ಸಪ್ಲೈ ಮಾಡ್ತಾ ಇಲ್ಲ. ಇವಾಗ ನಮ್ಮ ತಾಯಿ ಇವಾಗ ತೀರೋಗಿದ್ದಾರೆ, ಇವಾಗ ಏನು ಮಾಡ್ತಿದ್ರ? ಬಿಬಿಎಂಪಿ ಕಡೆಯಿಂದ ಯಾರು ಒಬ್ರು ಬಂದಿಲ್ಲ ಇವತ್ತು ತನಕ. ಇವಾಗ ಈ ಮಿನಿಟ್ ತನಕ ಯಾರು ಇನ್ನೂ ಒಬ್ರು ಬಂದಿಲ್ಲ ಬಿಬಿಎಂಪಿ ಕಡೆಯಿಂದ. ಏನು ಮಾಡ್ತಿದ್ರ ಇವಾಗ?